ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೀವು ನೋಡ್ತಾ ಇದ್ದೀರಿ ಬ್ಯಾಕ್ ಸೈಡಿಂದ ಫುಲ್ ಗಿಡ ಮರ ಎಲ್ಲ ಇದೆ ಎಲ್ಲಿ ಕೂತ್ಕೊಂಡಿದ್ದು ಅಂತ ಗೊತ್ತಾಗ್ತಿಲ್ಲ ಸೊ ನೋಡಿ ಇದು ನಮ್ಮನೆ ನಮ್ಮನೆ ಈಚೆ ಬಂದು ಕೂತಿದ್ದೇನೆ ಯಾಕಂದರೆ ನಾನು ಇವತ್ತು ಶಾಪಿಗೆ ಹೋಗಿಲ್ಲ ರಜೆ ಮಾಡಿದ್ದೇನೆ ಶಾಪಿಗೆ ಸ್ವಲ್ಪ ವರ್ಕ್ ಕಡಿಮೆ ಇರೋ ಕಾರಣ ರಜೆ ಮಾಡಿದ್ದೇನೆ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಹೇಗೆ ಆರಿ ವರ್ಕ್ ಸ್ಟಾರ್ಟ್ ಮಾಡಿದೆ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಷ್ಟು ಬಜೆಟ್ ಆಯಿತು ನನ್ನ ಫಸ್ಟ್ ಆರಿ ವರ್ಕಿದು ಇನ್ಕಮ್ ಎಷ್ಟು ಅಂತ ನಾನು ನಿಮಗೆ ಹೇಳ್ತೇನೆ ಸೊ ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ನೆಕ್ಸ್ಟ್ ಇದ್ದು ವೀಡಿಯೋ ನಾನು ಆರಿ ವರ್ಕ್ ಫ್ರೀ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೇನೆ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವೀಡಿಯೋಸನ್ನು ನೋಡಿ ಕಲಿಯಿರಿ ನೀವು ಆರಿ ವರ್ಕ್ ಮನೆಯಿಂದಲೇ ಸ್ಟಾರ್ಟ್ ಮಾಡಿ ಸೊ ಫಸ್ಟಿಗೆ ನಾನು ಆರಿ ವರ್ಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ನಾನು ಆರಿ ವರ್ಕ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಗ್ತಾ ಬಂತು ಸೊ ನಾಲ್ಕು ವರ್ಷದಲ್ಲಿ ಹೇಗಿದೆ ನನ್ನ ಬಿಸ್ನೆಸ್ ಲಾಸಲ್ಲಿ ಇದೆಯಾ ಪ್ರಾಫಿಟಲ್ಲಿದೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾನು ಆರಿ ವರ್ಕ್ ತಗೊಂಡು ನಾನೇ ಮಾಡ್ತೇನೆ ಇನ್ನೊಬ್ರ ಹತ್ರ ಕೊಟ್ಟು ಮಾಡಿಸೋದಲ್ಲ ನಾನೇ ವರ್ಕ್ ಮಾಡಿಸ್ ನಾನೇ ವರ್ಕ್ ಮಾಡಿದರೆ ನಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಸೊ ಈಗ ನಾವು ಸ್ಟಾರ್ಟ್ ಮಾಡುವ ನನ್ನ ಆರಿ ವರ್ಕ್ ಬಿಸ್ನೆಸ್ ಹೇಗಿತ್ತು ಅಂತ ಫಸ್ಟಿಗೆ ಎಷ್ಟು ಎಲ್ಲಿಂದ ಕಲಿತೆ ಅಂತ ಫಸ್ಟಿಗೆ ನಾನು ಯೂಟ್ಯೂಬಿಂದನೇ ಕಲಿತದ್ದು ಅಂದರೆ ಫಸ್ಟ್ ಲಾಕ್ಡೌನ್ ಆಯ್ತಲ್ಲ ಕೊರೋನಾ ಟೈಮಲ್ಲಿ ಫಸ್ಟ್ ಲಾಕ್ಡೌನ್ ಆಯ್ತಲ್ಲ ಆಗ ನಾನು ಆ ರಿವರ್ಕ್ ಮನೆಯಲ್ಲೇ ಕೂತ್ಕೊಂಡು ನಾನಾಗೆ ಸ್ವಂತವಾಗಿ ಕಲ್ತದ್ದು ಹೇಗೆ ಕಲಿತೆ ಅಂದರೆ ಹೇಗೆ ಇಂಟ್ರೆಸ್ಟ್ ಬಂತು ಅಂದರೆ ನಾನು ಒಂದು ಇದಕ್ಕಿಂತ ಮುಂಚೆ ಒಂದು ಆರೇಳು ವರ್ಷ ಒಂದು ಬೇರೆ ಫರ್ನಿಚರ್ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿ ಸ್ಯಾಲ್ರಿ ಇತ್ತು ನನಗೆ ಟ್ವೆಲ್ ತೌಸಂಡ್ ತರ್ಟೀನ್ ತೌಸ ತೌಸಂಡ್ವರೆಗೆ ಸ್ಯಾಲ್ರಿ ಇತ್ತು ಬಟ್ ತುಂಬ ಇಷ್ಟು ಸ್ಯಾಲ್ರಿ ಇದ್ದರು ಅವರ ಕಿರಿಕಿರಿ ಕೇಳಿ ನನಗೆ ಬಿ ಪಿ ಲೋ ಪ್ರಾಬ್ಲಮ್ ಬಂತು ನನಗೆ ಕೆಲಸ ನಾನು ಎಷ್ಟು ಬೇಕಾದರೂ ಮಾಡ್ತೇನೆ ಆದರೆ ನನಗೆ ಜಾಸ್ತಿ ಪ್ರೆಷರ್ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾನೆಲ್ಲಿ ಆರು ವರ್ಷಕ್ಕೆ ಕೆಲಸ ಮಾಡ್ತಾ ಇದ್ದೆ ಬಟ್ ಬಿಟ್ಟೆ ನಾನು ಸಡನ್ ಅಲ್ಲಿಂದ ಕೆಲಸ ಬಿಟ್ಟೆ ಕೆಲಸ ಬಿಟ್ಟೆ ಕೊರೋನಾ ಟೈಮ್ ಎಲ್ಲೂ ಕೆಲಸಕ್ಕೆ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಏನು ಮಾಡೋದು ನನಗೆ ತುಂಬ ಫುಲ್ ಟೆನ್ಷನ್ ಆಯಿತು ಸಾಲ ಏನಿರಲಿಲ್ಲ ಆದರೆ ನಮ್ಮ ಖರ್ಚಿಗೆ ನಾವು ದುಡಿಬೇಕಲ್ವಾ ಸೊ ಏನು ಮಾಡೋದು ಏನು ಮಾಡೋದನ್ನ ಥಿಂಕ್ ಮಾಡಿ 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 ಲಾಸ್ಟ್ ತುಂಬ ಹುಡ್ಕಾಡ್ದೆ ಎಲ್ಲಿವರೆಗೆ ಅಂದ್ರೆ ಅಂದರೆ ಆನ್ಲೈನಲ್ಲಿ ಕೆಲವಿದು ಟೈಪಿಂಗ್ ಟೈಪಿಂಗ್ ಇದೆಲ್ಲ ಬರುತ್ತೆ ಅಂದರೆ ಅದರಲ್ಲಿ ಪರ್ ಡೇ ಒಂದು ಎಲ್ಲ ಸಿಗುತ್ತೆ ನಮಗೆ ಸೊ ಅದು ಕೂಡ ಟ್ರೈ ಮಾಡಿದ್ದೇನೆ ನಾನು ಪರ್ ಡೇ ಎಷ್ಟು ಟೈಪ್ ಮಾಡಿದ್ದೇನೆ ಅಂದರೆ ಅದರಲ್ಲಿ ಒಂದು ಪಾಯಿಂಟ್ ಐವತ್ತು ಪೈಸೆ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಹಾಗೆ ಬರ್ತಿತ್ತು ಅಕೌಂಟಿಗೆ ಅಲ್ಲಿಂದ ನಾನು ಟ್ರೈ ಮಾಡಿದ್ದೇನೆ ನನಗಾದರೆ ಏನು ನನಗೆ ಮೇಯ್ನ್ ಇದ್ದದ್ದು ಇನ್ನೂ ನಾನು ಯಾರ ಅಂಡರಲ್ಲೂ ವರ್ಕ್ ಮಾಡಲ್ಲ ನನ್ನ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಸೊ ನನಗೆ ಈ ಎಂಬ್ರಾಯ್ಡರಿ ಇದು ಐಡಿಯಾನೇ ಇಲ್ಲ ಹೇಗೆ ಕಲಿಯೋದು ಎಲ್ಲಿಂದ ಕಲಿಯೋದು ಸೂಜಿ ಹೇಗೆ ಇಟ್ಕೊಳ್ಳೋದು ನಂಗೆ ಒಂಚೂರು ಐಡಿಯಾ ಇದೆ ಬಟ್ ಡಿಸೈನ್ ಮಾಡಲಿಕ್ಕೆ ಗೊತ್ತಿತ್ತು ನಾವು ಫ್ರೈಮರಿಂದಲೂ ಡಿಸೈನ್ ಎಲ್ಲ ಮಾಡ್ತಿದ್ವಲ್ಲ ಸೊ ಹಾಗೆ ಡಿಸೈನ್ ಎಲ್ಲ ಮಾಡಲಿಕ್ಕೆ ನಂಗೆ ಗೊತ್ತಿತ್ತು ಸೊ ಆಮೇಲೆ ಏನು ಮಾಡಿದ್ವಿ ಅಂದರೆ ಹೀಗೆ ಒಬ್ಬರು ಮಾತಾಡುವಾಗ ಹೇಳಿದರು ನೀನು ಡಿಸೈನ್ ಎಲ್ಲ ಮಾಡ್ತೀಯಲ್ಲ ಯಾಕೆ ನಿನ್ನ ಎಂಬ್ರಾಯ್ಡರಿ ಕಲಿಬಾರ್ದು ಸೊ ನೀನು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀಯಲ್ಲ ಅದನ್ನು ನೀನು ಬ್ಲೌಸ್ ಬ್ಲೌಸ್ ಆಗಿ ಟ್ರೈ ಮಾಡು ಏನು ಮಾಡ್ತೀಯ ಟ್ರೈ ಮಾಡು ಅಂತ ಹೇಳಿದರು ಸೊ ಅದಕ್ಕೆ ನಾನು ಏನು ಮಾಡಿದೆ ಓಕೆ ಟ್ರೈ ನೋಡುವ ಟ್ರೈ ಮಾಡುವ ಈ ಒಂದುವರೆ ಎರಡು ರೂಪಾಯಿ ದಿನಕ್ಕೆ ಗಳಿಸಿದಕ್ಕಿಂತ ಇನ್ನೊಂದು ನಾನು ಹೇಳ್ತೇನೆ ನಾನು ಲೂಡೋ ಲೂಡೋದಲ್ಲಿ ಲೂಡೋ ಒಂದು ಆ್ಯಪ್ ಇತ್ತಲ್ಲ ಅದರಲ್ಲಿ ಒಂದು ರೂಪಾಯಿ ಎರಡು ಎಲ್ಲ ಸಿಗುತ್ತೆ ಇನ್ನಾದರೆ ಅದು ಎರಡು ಮೂರು ಗಂಟೆ ಆಡಬೇಕು ಅದನ್ನು ಕೂಡ ಟ್ರೈ ಮಾಡಿದ್ದೇನೆ ಯಾಕಂದರೆ ನನಗೆ ಏನಾದರೂ ಮಾಡಬೇಕು ಏನಾದರೂ ಒಂದು ದುಡಿಬೇಕು ಅಂತ ಒಂದು ತಲೆಯಲ್ಲಿತ್ತು ಸೊ ಹಾಗೆ ನಾನು ಟ್ರೈ ಮಾಡ್ತಾ ಇದ್ದೆ ಮತ್ತು ಯಾರೋ ಹೇಳಿದರು ನೀವು ಬ್ಲೌಸ್ ವರ್ಕ್ ಬರುತ್ತಲ್ಲ ಅಂದರೆ ಎಂಬ್ರಾಯ್ಡರಿ ಅಂದರೆ ಮೇಯ್ನ್ ಬೇಕಾಗಿದ್ದು ಡಿಸೈನ್ ಮಾಡಲಿಕ್ಕೆ ಅದು ಬರುತ್ತಲ್ವ ಸೊ ಅದು ನೀವು ಟ್ರೈ ಮಾಡಿ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅದನ್ನು ಟ್ರೈ ಮಾಡಿದೆ ಅದನ್ನು ಟ್ರೈ ಮಾಡಿದ್ದು ಹೇಗೆ ಅಂದರೆ ನನ್ನ ಹತ್ರ ಆಗ ಹಣ ಇರಲಿಲ್ಲ ಸೊ ಏನು ಮಾಡೋದು ಮೆಟೀರಿಯಲ್ಗೆ ಯಾರ ಹತ್ರ ಕೇಳೋದು ಫಸ್ಟಿಗೆ ಯಾರ ಹತ್ರ ಕೇಳೋದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ದುಡ್ಡು ನಾವು ಒಂದು ನಾನು ಕಲಿಯೋದಿದ್ರೆ ಅಂತ ಮತ್ತೇನು ಮಾಡಿದೆ ಅಂದರೆ ಅದೊಂದು ಐಸ್ ಕ್ರೀಮ್ ಡಬ್ಬ ಬರುತ್ತೆ ನಿಮಗೆ ಆ ಡಬ್ಬದ್ದು ಬಾಯಲ್ಲಿ ಒಂದು ರಿಂಗ್ ಮಾಡಲಿಕ್ಕಾಗತ್ತೆ ಐಸ್ ಕ್ರೀಮಿದು ಡಬ್ಬದ್ದು ಬಾಯಿ ಬರುತ್ತೆ ನಿಮ್ಗೆ ಗೊತ್ತಾ ಒಂದು ಒಂದು ಲೀಟರ್ ಇದ್ದು ಯಾವುದಾದ್ರೂ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ತಗೊಂಡ್ರೆ ಅದರ ಡಬ್ಬದ ಬಾಯಿ ಮುಚ್ಚಲಿರುತ್ತಲ್ಲ ಅದನ್ನು ಹೋಲ್ ಮಾಡಿ ಅದನ್ನು ರಿಂಗ್ ಟೈಪ್ ಮಾಡಲಿಕ್ಕೆ ಆಗ್ತದೆ ಅದು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಅದನ್ನು ಮಾಡಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ನನ್ನದು ಮೇನ್ ಮಿಸ್ಟೇಕ್ ಆದದ್ದು ನಾನು ಕಲಿತ ನಾರ್ಮಲ್ ನೀಡಲಲ್ಲಿ ಸ್ಟಾರ್ಟಿಂಗ್ ಏಯ್ಟ್ ಮಂತ್ಸ್ ನಾನು ನಾರ್ಮಲ್ ನೀಡಲಲ್ಲಿ ಕಸ್ಟಮರಿಗೆ ವರ್ಕ್ ಮಾಡಿ ಕೊಟ್ಟಿದ್ದೇನೆ ಒಂದು ಕಡಿಮೆ ಅಂದರೆ ಒಂದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಇದು ಬಿಸ್ನೆಸ್ ತೆಗೆದಿದ್ದಿದೆ ನಾನು ನಾರ್ಮಲ್ ನೀಡಲಲ್ಲಿ ಮಾಡಿ ನನ್ನ ಅಲ್ಲಿ ಮೇನ್ ಮಿಸ್ಟೇಕ್ ಆದದ್ದು ನಾನು ಆರಿ ವರ್ಕ್ ಕಲೀಲಿಕ್ಕೆ ಹೊರಟರೆ ನಾನು ಆರಿ ವರ್ಕ್ ಸೂಜಿಯಲ್ಲೇ ಕಲಿಬೇಕಿತ್ತು ನಾನೇನು ಮಾಡಿದೆ ಈಸಿ ಆಗುತ್ತೆ ಅಂತ ನಾರ್ಮಲ್ ನೀಡಲಲ್ಲಿ ಟ್ರೈ ಮಾಡಿದ್ದೆ ಅದು ಅಲ್ಲಿ ಮಿಸ್ಟೇಕ್ ಆಯಿತು ನಂದು ಅಂದರೆ ಫಸ್ಟ್ ಫಸ್ಟಿಗೆ ಕಸ್ಟಮರು ಓಕೆ ಗೊತ್ತಿಲ್ಲದವರೆಲ್ಲ ತಗೊಂಡೋದ್ರು ತುಂಬ ಪ್ರೊಫೆಷ್ನಲ್ ಇದ್ದು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡ್ತಾರಲ್ಲ ಅವರಿಗೆ ನನ್ನ ವರ್ಕ್ ನೋಡುವಾಗ ಇದೇನು ಡಬ್ಬ ಥರ ಇತ್ತು ಆ ಟೈಪ್ ಕಮೆಂಟ್ ಬಿ ಕೆಲವರು ಹೇಳಿದ್ದಾರೆ ಒಳ್ಳೇದಾಗಲಿಲ್ಲ ನಿಮ್ಮ ವರ್ಕ್ ಹಾಗೆ ಹೀಗೆ ಅಂತ ಏಯ್ಟ್ ಮಂತ್ಸ್ ನಾನು ಮಾಡಿದ್ದೇನೆ ವರ್ಕ್ ಮಾಡಿದ್ದೇನೆ ತಗೊಂಡು ಹೋಗಿದ್ದಾರೆ ಕೆಲವರು ರಿಟರ್ನ್ ತಗೊಂಡು ಹೋಗಿದ್ದಾರೆ ನಂದು ಐಟಮ್ಸ್ ಎಲ್ಲ ಅಂದರೆ ಕೊಟ್ಟ ಬ್ಲೌಸ್ ಪೀಸ್ ಕೂಡ ರಿಟರ್ನ್ ತೊಗೊಂಡೋಗಿದ್ದಾರೆ ಏನು ನೀಟಾಗಲ್ಲ ಫಿನಿಶಿಂಗ್ ಮತ್ತು ನನಗಾಯಿತು ಹೇಗೂ ನಾ ಬಂದಿದ್ದೇನೆ ಆರಿ ವರ್ಕ್ ಕಲೀಲಿಕ್ಕೆ ಯಾಕೆ ನಾನು ನಾರ್ಮಲ್ ಅಲ್ಲಿ ಬರಬೇಕು ಬ ನಾರ್ಮಲ್ ಲೀಡಲಲ್ಲಿ ಕಲಿಬೇಕು ಆರಿ ವರ್ಕ್ ನೀಡಲಲ್ಲಿ ಕಲಿಯುವ ಅಂತ ನಾನೇನು ಮಾಡಿದೆ ಅಂದರೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದೆ ನನ್ನ ಲಕ್ ಏನಂದ್ರೆ ಆ ನಾರ್ಮಲ್ ಅಲ್ಲಿ ಏಯ್ಟ್ ಮಂತ್ಸ್ ಮಾಡಿದ್ದೇನೆ ನಾನು ವರ್ಕ್ ಸ್ಟಾರ್ಟಿಂಗ್ ಏಯ್ಟ್ ಮಂತ್ಸ್ ಮಾಡಿದ್ದೇನಲ್ಲ ಆಮೇಲೆ ನಾನು ಆರಿ ವರ್ಕ್ ನೀಡಲಲ್ಲಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ ಒಂದು ವಾರಕ್ಕೆ ನನಗೆ ಆರಿ ವರ್ಕ್ ನೀಡಲಲ್ಲಿ ಗ್ರಿಪ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೇನು ಮಾಡಿದ್ದೇನೆ ಅಂದರೆ ಯೂಟ್ಯೂಬಲ್ಲಿ ಜಸ್ಟ್ ಟೆಕ್ನಿಕ್ ನೋಡಿದಷ್ಟು ನಾನು ಯಾವ ಯಾವ ಟೈಪಲ್ಲಿ ಮಾಡ್ಬೋದು ಅಂತ ಬಟ್ ನಾನು ಏನು ಮಾಡಿದೆ ಅಂದರೆ ಕಲಿಯೋದು ನನ್ನ ಟ್ರಿಕ್ಸ್ ಪ್ರಕಾರನೇ ನಾನು ಕಲಿತೆ ನನಗೆ ಹೇಗೆ ನನಗೆ ಹೇಗೆ ಈಸಿ ಆಗುತ್ತೆ ನೋಡಿ ಅದೇ ಅದೇ ಪ್ರಕಾರ ನಾನು ಕಲಿತೆ ಅಂದರೆ ಬೇರೆಯವ್ರದ್ದು ಜಸ್ಟ್ ನೋಡಿದ ಮಾತ್ರ ಅವ್ರದ್ದೆಲ್ಲ ನಾನು ನನ್ನ ವರ್ಕಲ್ಲಿ ಅಳವಡಿಸಿಲ್ಲ ನನಗೆ ಹೇಗೆ ಈಸಿ ಆಗುತ್ತೆ ಹಾಗೆಯೇ ಕಲ್ತ್ಕೊ ಕಲ್ತ್ಕೊಂಡು ಬಂದೆ ನಾನು ಸೊ ಅದು ನನಗೆ ಈಸಿ ಆಯಿತು ಸೊ ಈಗ ನಾನು ಮೆಟೀರಿಯಲ್ಗೆ ಫಸ್ಟಿಗೆ ಎಷ್ಟು ನಾನು ಅಮೌಂಟು ಖರ್ಚು ಮಾಡಿದ್ದೇನೆ ಅಂದರೆ ನನ್ನ ಹತ್ರ ಹಾಗೆ ಹಣ ಇರಲಿಲ್ಲ ಜಾಬ್ ಇಟ್ಟಾದ ತಕ್ಷಣ ನನ್ನ ಹಸ್ಬೆಂಡ್ ಅಂದರೆ ಮ್ಯಾರೇಜ್ ಇದ್ದಾರೆ ಅವರು ಕೊಟ್ಟರು ನನಗೆ ಫೋರ್ ಹಂಡ್ರೆಡ್ ರುಪೀಸ್ ಇದು ಮೆಟೀರಿಯಲ್ ಕೊಟ್ಟರು ಅದರಲ್ಲಿ ಒಂದು ಬ್ಲೌಸ್ ವರ್ಕ್ ಮಾಡಿದೆ ಅದರಲ್ಲಿ ಒಂದು ಬ್ಲೌಸ್ ವರ್ಕ್ ಮಾಡಿದೆ ಅಂದರೆ ನಾನು ಹೇಳಿದವರಿಗೆ ಅವರಿಗೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಬಟ್ ಅವ್ರು ಕೊಟ್ಟದ್ದು ನನಗೆ ಟೂ ಹಂಡ್ರೆಡ್ ರುಪೀಸ್ ಅದು ಯಾರೂ ಆಗಲಿ ನೀವು ಫಸ್ಟ್ ವರ್ಕ್ ಮಾಡುವಾಗ ಫಸ್ಟ್ ಬಿಸ್ನೆಸ್ ಮಾಡ್ತೀನಿ ಅಂದರೆ ಇವರಿಗೆ ನಾಲೆಜ್ ಇಲ್ಲ ಕೊಟ್ಟಷ್ಟು ತಗೊಳ್ತಾರೆ ಆ ಟೈಪ್ ಮೆಂಟಾಲಿಟಿ ಅವರು ಕೆಲವರು ಇರ್ತಾರೆ ಸೊ ಆಗ ನಾನು ಏನು ಮಾಡಿದೆ ಅಂದರೆ ನನಗೆ ಹೇಳಿದೆ ನೀವು ನೋಡಿ ವರ್ಕ್ ಮಾಡಿ ನೋಡಿ ಕೊಡಿ ನೋಡಿ ಕೊಡಿ ಅಂತ ಹೇಳುವಾಗ ಅವರು ಇನ್ನೂರು ರೂಪಾಯಿ ಕೊಟ್ಟರು ಇನ್ನು ಬಾಕಿ ಉಳಿದ ಹಣ ನೆಕ್ಸ್ಟ್ ಕೊಡ್ತೇನೆ ಅಂತ ಹೇಳಿದ್ರು ಸೊ ಅದು ಸಿಗ್ಲಿಲ್ಲ ನಂಗೆ ನೆಕ್ಸ್ಟ್ ಕೂಡ ಸಿಗ್ಲಿಲ್ಲ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಇನ್ನೂರು ರೂಪಾಯಿ ಕೊಟ್ಟರು ಇನ್ನೂರು ರೂಪಾಯಿ ಸಿಗ್ಲಿಲ್ಲ ಓಕೆ ಬಿಟ್ಟೆ ಪರವಾಗಿಲ್ಲ ನನ್ನ ಫಿನಿಶಿಂಗ್ ಆಗಿರಬೇಕು ಅಂತ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 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 ಈಗ ಎಷ್ಟು ಅಂದರೆ ಈಗ ದೊಡ್ಡ ದೊಡ್ಡ ಬುಟಿಕ್ಸ್ ಅವರು ಕೊಡ್ತಾರೆ ನನಗೆ ನಾನೀಗ ಮ್ಯಾಂಗ್ಳೂರಲ್ಲಿರೋದು ಬಟ್ ನನಗೆ ಮಂಗ್ಳೂರಿದ್ದು ಕಸ್ಟಮರು ಇದೆ ನನಗೆ ಡೆಲ್ಲಿವರಿಗೆ ಕಸ್ಟಮರ್ ಇದೆ ಡೆಲ್ಲಿದ್ದು ಲಾಸ್ಟ್ ಟೈಮ್ ಒಂದು ಇಬ್ಬರು ಕೊಟ್ಟಿದ್ದರು ಆಮೇಲೆ ಪೂನಾ ಕೋಲ್ಕತ್ತಾ ಬಾಂಬೆ ಚೆನ್ನೈ ಸೊ ಅಲ್ಲಿಂದ ಮುಂಬೈ ಮುಂಬೈಗೊಂಡು ಮುಂಬೈಯಿಂದ ಕೂಡ ತುಂಬ ಕಸ್ಟಮರ್ ನನಗೆ ಸೆಂಡ್ ಮಾಡ್ತಾರೆ ಕೊರಿಯರ್ ಮುಖಾಂತರ ಸೆಂಡ್ ಮಾಡ್ತಾರೆ ನಾನು ಅವರಿಗೆ ವರ್ಕ್ ಮಾಡಿ ಕೊಡ್ತೇನೆ ಸೊ ಹಾಗೆ ಸ್ಟಾರ್ಟಿಂಗ್ ನನಗೆ ಒಂದು ಮಂತ್ಲಿ ಒಂದು ಟೆನ್ ಬ್ಲೌಸಸ್ ಸಿಗ್ತಿತ್ತು ಅಷ್ಟೇ ಈಗ ಅಂದರೆ ಮಂತ್ ಅಲ್ಲಿ ಮಂತಲ್ಲಿ ಕೂತ್ಕೊಳ್ಳಿಕ್ಕೆ ಟೈಮ್ ಇಲ್ಲ ನನಗೆ ಅಷ್ಟು ಡೇ ಆ್ಯಂಡ್ ನೈಟ್ ನೈಟ್ ಎಷ್ಟು ಹೊತ್ತು ಅಂದರೆ ನೈಟ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಹೊರಗಡೆ ಕೂತ್ಕೊಂಡಿದ್ದು ಇದೆ ನಾನು ಮಲಗದೆ ವರ್ಕ್ ಮಾಡಿದ್ದು ಇದೆ ನಾಲ್ಕು ಗಂಟೆವರೆಗೆ ಕೂತ್ಕೊಂಡು ವರ್ಕ್ ಮಾಡಿದ್ದು ಇದೆ ಯಾಕಂದರೆ ನಾನು ಕಸ್ಟಮರ್ ಬಿಡಲ್ಲ ಯಾವ ವರ್ಕ್ ಬಿಡೋಲ್ಲ ಈಗ ಬಂದದ್ದು ಬಂತು ನೆಕ್ಸ್ಟ್ ಬರ್ತದಿಲ್ವ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ನೀಟಾಗಿ ಫಿನಿಶ್ ಮಾಡಿ ಕೊಡ್ತೇನೆ ವರ್ಕ್ ಎಲ್ಲರಿಗೂ ಟೈಮಿಗೆ ಕೊಡ್ತೇನೆ ಒಂದು ದಿನ ಆದರೂ ಟೈಮಿಗೆ ಕೊಡ್ತೇನೆ ತುಂಬ ದಿನ ಡಿಲೇ ಮಾಡಿಸಲ್ಲ ಮತ್ತು ರೇಟ್ ಕೂಡ ರೀಸನೇಬಲ್ ಇದೆ ಈಗ ನಾನು ಹೇಳ್ತೇನೆ ಎಷ್ಟು ಇನ್ಕಮ್ ತೆಗೆದಿದ್ದೇನೆ ಅಂದರೆ ಅಂದರೆ ಫುಲ್ ನನಗೆ ಫುಲ್ ಕೌಂಟ್ ಇಲ್ಲ ಎಷ್ಟು ಅಂತ ಬಟ್ ಲ್ಯಾಕ್ಸಲ್ಲಿ ತೆಗೆದಿದ್ದೇನೆ ನಾನು ಲಕ್ಷ ಗಟ್ಟಲೆ ದುಡ್ದಿದ್ದೇನೆ ಅದು ಒನ್ ಲ್ಯಾಕಿಗಿಂತ ಮೇಲೇನು ದುಡ್ದಿದ್ದೇನೆ ನಾನು ತುಂಬ ಖರ್ಚಾಗಿದೆ ಕೆಲವು ಐಟಮ್ಸ್ ತಗೊಂಡೆ ಗೋಲ್ಡ್ ತಗೊಂಡೆ ಎಲ್ಲ ತಗೊಂಡೆ ಬಟ್ ಲಕ್ಷಗಿಂತ ಹೆಚ್ಚು ದುಡಿದಿದ್ದೇನೆ ಲಕ್ಷ ಅಂದರೆ ಒಂದು ಲಕ್ಷ ಅಲ್ಲ ಎರಡು ಲಕ್ಷಕ್ಕಿಂತ ಜಾಸ್ತಿ ದುಡಿದಿದ್ದೇನೆ ನಾಲ್ಕು ವರ್ಷದಲ್ಲಿ ಸೊ ಹಾಗೆ ವರ್ಕ್ ನಿಮಗೆ ನೀಟ್ ಫಿನಿಶಿಂಗ್ ಬಂತು ಅಂದರೆ ಪ್ರಾಬ್ಲಮ್ ಇಲ್ಲ ಅಂದರೆ ಮೇಯ್ನ್ ಫಸ್ಟ್ ನಾನು ಅದಕ್ಕೆ ಹೇಳೋದು ನಾನು ಮಾಡಿರೋ ಮಿಸ್ಟೇಕ್ ನೀವು ಮಾಡಬೇಡಿ ನಾರ್ಮಲ್ ನೀಡಲ್ಲಿ ಯೂಸ್ ಮಾಡಬೇಡಿ ಮತ್ತು ಫಸ್ಟಿಗೆ ಕಸ್ಟಮರ್ ಬ್ಲೌಸ್ನ ಮೇಲೆ ವರ್ಕ್ ಮಾಡಲಿಕ್ಕೇ ಹೋಗಬೇಡಿ ನಿಮ್ಮ ಬ್ಲೌಸ್ ತೊಗೊಳ್ಳಿ ಈಗ ಸಿಗುತ್ತಲ್ಲ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿಗೆಲ್ಲ ಬ್ಲೌಸ್ ಪೀಸ್ ಸಿಗುತ್ತೆ ಲೋ ರೇಂಜಿದ್ದು ಅದು ತೊಗೊಂಡು ಬಂದು ಮಾಡಿ ನಿಮ್ಮ ಬ್ಲೌಸ್ ಮೇಲೇ ವರ್ಕ್ ಮಾಡಿ ನಿಮಗೆ ಓಕೆ ಫಿನಿಶಿಂಗ್ ಓಕೆ ಆಯಿತು ಅಂತ ಆದಮೇಲೆ ಕಸ್ಟಮರ್ ಬ್ಲೌಸ್ಗೆ ಮಾಡಿ ಅದಕ್ಕಿಂತ ಮುಂಚೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಕಸ್ಟಮರ್ ಒಮ್ಮೆ ಹೋದರೆ ರಿಟರ್ನ್ ಬರೋಲ್ಲ ನಾನು ಆ ನಾರ್ಮಲ್ ನೀಡಲಲ್ಲಿ ಮಾಡುವಾಗ ತುಂಬ ಕಸ್ಟಮರ್ಸ್ ಇದ್ದರು ಈಗ ಈಗಿರುವ ಕಸ್ಟಮರ್ಗಿಂತ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ದರು ಬಟ್ ಇದ್ದರು ಕಸ್ಟಮರ್ ಇದ್ದರು ಅವರೆಲ್ಲ ಹೋದರು ಬಟ್ ಈಗ ನನ್ನ ಫಿನಿಶಿಂಗ್ ಎಲ್ಲ ನೋಡಿ ರಿಟರ್ನ್ ಕೊಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ಹೋದರು ಕೆಲವರು ಕೊಡಲಿಲ್ಲ ನನಗೆ ರಿಟರ್ನ್ ಯಾಕಂದರೆ ನನ್ನ ಫಿನಿಷಿಂಗ್ ನೋಡಿ ಅವರಿಗೆ ಬೇಜಾರಾಯಿತು ಕಾಣಬೇಕು ಸೊ ನಂಗೆ ಕೂಡ ಬೇಜಾರು ಆಗ್ತಿದೆ ಅಂದರೆ ಕೆಲವರ ಬ್ಲೌಸ್ ನಾನೇ ಹಾಳು ಮಾಡಿದ್ದೇನೆ ತಗೊಂಡು ಎಷ್ಟು ಬೈಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ಈಗ ಕೊಟ್ಟರೆ ನಾನು ಅವರಿಗೆ ರೀಸನೇಬಲ್ ರೇಟಿಗೆ ಕೊಡ್ತೇನೆ ಆ ಕಸ್ಟಮರಿಗೆ ರಿಟರ್ನ್ ಕೊಟ್ಟರೆ ಬಟ್ ಅವ್ರು ಕೊಟ್ಟಿಲ್ಲ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕೂಡ ಹೋಗಿಲ್ಲ ರಿಟರ್ನ್ ಕೆಲವೊಮ್ಮೆ ಫೋಟೋಸೆಲ್ಲ ಕಳಿಸ್ತೇನೆ ಆದರೆ ಅವರಿಗೆ ನಂಬಿಕೆ ಒಮ್ಮೆ ಹೋದರೆ ಇನ್ನೊಮ್ಮೆ ಬರಲ್ಲ ಸೊ ಪ್ರಾಬ್ಲಮ್ ಇಲ್ಲ ಈಗ ನನ್ನ ಪ್ರಕಾರ ನಾನೊಂದು ನಾಲ್ಕು ವರ್ಷದಲ್ಲಿ ಒಂದು ಸಾವಿರ ಬ್ಲೌಸಿಗಿಂತ ಜಾಸ್ತಿ ಮಾಡಿದ್ದೇನೆ ನನ್ನ ಫೇಸ್ಬುಕ್ ಪೇಜ್ ಇದೆ ಶ್ರೀಸಾಯಿ ಶ್ರೀ ಸಾಯಿ ಹ್ಯಾಂಡ್ ಎಂಬ್ರಾಯ್ಡರಿ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೆಳಗಡೆ ಲಿಂಕ್ ಇದೆ ನನ್ನ ಮೇನ್ ಪೇಜಿಗೆ ಹೋಗಿ ಯೂಟ್ಯೂಬ್ ಇದೆ ಅಲ್ಲಿ ಲಿಂಕ್ ಇದೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡಿ ನಾನು ಕೆಲವು ಮಾಡಿರೋ ಡಿಸೈನ್ಸ್ ಇದೆ ಅದರಲ್ಲಿ ಕೂಡ ಫಾಲೋವರ್ಸ್ ಎಲ್ಲ ಜಾಸ್ತಿ ಇದ್ದಾರೆ ರೀಲ್ಸ್ ಎಲ್ಲ ಮಾಡಿ ಅದೇ ಬ್ಲೌಸ್ ರೀಲ್ಸ್ ಮಾಡಿದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋವರ್ಸ್ ಇದ್ದಾರೆ ಬಟ್ ಫೇಸ್ಬುಕ್ಕಲ್ಲಿ ಜಾಸ್ತಿ ಇದ್ದಾರೆ ಸೊ ಹಾಗೆ ಫಸ್ಟಿಗೆ ನಮಗೆ ಒಂದು ನಾನೊಂದು ಇನ್ನೂರು ಮುನ್ನೂರು ಅಷ್ಟೇ ನಾಲ್ನೂರು ರೂಪಾಯಿ ಒಳಗಡೆ ನಾನು ಮಾಡಿದ್ದೇನೆ ಅದರಲ್ಲೂ ಮೆಟೀರಿಯಲ್ ತುಂಬ ಉಳಿದಿದೆ ಬಟ್ ಇನ್ಕಮ್ ಫಸ್ಟು ಕಡಿಮೆ ಇತ್ತು ನಾನು ಅದೇ ಹೇಳೋದು ನೀವು ಸ್ಟಾರ್ಟಿಂಗ್ ನೀವು ವರ್ಕ್ ಮಾಡುವಾಗ ಈಗ ಬೇರೆಯವರು ಮೂರು ಸಾವಿರ ರೂಪಾಯಿ ತಗೊಂಡ್ರೆ ನೀವು ಒಂದು ಸಾವಿರ ರೂಪಾಯಿ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಯಾಕಂದರೆ ಫಸ್ಟು ಕಸ್ಟಮರ್ ನಾವು ಹಿಡಿಬೇಕು ಆಮೇಲೆ ಬಿಸ್ನೆಸ್ ಸೆಟ್ ಮಾಡಬೇಕು ಈಗ ನಾಲ್ಕು ವರ್ಷದಲ್ಲಿ ಪ್ರಾಬ್ಲಮ್ ಇಲ್ಲ ನಾನು ಲೈಫು ಚೆನ್ನಾಗಿ ಹೋಗ್ತಿದೆ ಅಂದರೆ ಮಂತ್ಲಿ ಒಂದು ಟ್ವೆಂಟಿ ಟು ತರ್ಟಿ ತೌಸಂಡ್ ನನ್ನ ಮಾಡ್ತೇನೆ ಅಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ತೇನೆ ತರ್ಟಿ ತೌಸಂಡ್ ಸುಮ್ಮನೆ ಆಗೋಲ್ಲ ಬ್ಲೌಸ್ ಕೊಟ್ಟ ತಕ್ಷಣ ಯಾವುದೂ ಆಗೋಲ್ಲ ಒಂದು ಟ್ವೆಂಟಿ ತರ್ಟಿ ತೌಸಂಡ್ ಮಾಡಲಿಕ್ಕೆ ನಾನು ಅಷ್ಟೇನಿದ್ದೆ ಹಸಿವು ಎಲ್ಲ ಬಿಟ್ಟು ವರ್ಕ್ ಮಾಡ್ತೇನೆ ಸೊ ಮಾಡ್ಬೋದು ನೀವು ಕಲಿತು ಮಂತ್ಲಿ ಮಾಡ್ಬೋದು ಓಕೆ ಇವತ್ತು ಮನೆಯಲ್ಲಿದ್ದೇನೆ ಸೊ ಅದಕ್ಕೋಸ್ಕರ ನಾನೊಂದು ವೀಡಿಯೋ ಹಾಕ್ತಿದ್ದೇನೆ ಗುಡ್ಡೆ ಎಲ್ಲ ಗುಡ್ಡ ಟೈಪ್ ಕಾಣ್ತದೆ ನೋಡಿ ತುಂಬ ಶೆಕೆ ಮನೆ ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಹೊರಗಡೆ ಬಂದು ಕೂತಿದ್ದೆ ನಾನು ಓಕೆ ಅಲ್ಲ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆಯಿತು ಅಂತ ತಿಳ್ಕೊಳ್ತೇನೆ ಸೊ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸ್ ನಾನು ನೆಕ್ಸ್ಟ್ ವೀಡಿಯೋ ನಾನು ಆರಿ ಆನ್ಲೈನ್ ಕ್ಲಾಸ್ ಅಂದರೆ ಆರಿ ಕ್ಲಾಸ್ ಇದ್ದು ವೀಡಿಯೋ ಹಾಕ್ತೇನೆ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ವೀಡಿಯೋಗಾಗಿ ಥ್ಯಾಂಕ್ ಯು ಬಾಯ್